radhe radhe nannarasi radhe ಏನ್ ಗೊತ್ತಾ ನಿಮ್ಗೆ ಸರ್ ಬಿಜಿ ಇದ್ದಾರೆ ನಾನು ಅವ್ರಿಗೆ ಅಪ್ಡೇಟ್ ಮಾಡ್ತೀನಿ ಗೊತ್ತು ಸರ್ ನಿಶಾ ನಿಶಾ ಅಂತ ಅವ್ರ ಹೆಸರು ಅವ್ರ ಜೊತೆ ಇನ್ನೊಬ್ರು ಇದ್ರು ಸ್ವಾತಿ ಅಂತ ಅವರೇ ನನ್ನ ಒಳಗಡೆ ಇಂಟರ್ವ್ಯೂ ಕಳ್ಸಿದ್ದು ಅವ್ರು ನಿಮ್ ರಿಲೇಶನ್ ಅಥವಾ ನಿಮಗೆ ಮೊದಲಿಂದನು ಪರಿಚಯ ಇತ್ತು ಇಲ್ಲ ಸರ್ ಮತ್ತೆ ಅವ್ರ ಹೆಸರು ಯಾಕೆ ತಿಳ್ಕೊಂಡ್ರಿ ಅದ್ರ ಅಗತ್ಯ ಇರಲಿಲ್ಲ ಅಲ್ವಾ ನಿಮ್ಗೆ ಅದು ಸರ್ ಬದುಕೋಕೆ ಉಸಿರೆಷ್ಟು ಮುಖ್ಯನೋ ಹೆಸರು ಅಷ್ಟೇ ಮುಖ್ಯ ಅಲ್ವಾ ಸರ್ ನೀವು ಈ ದೇಶ ಬಿಟ್ಟು ಬೇರೆ ದೇಶ ಹೋಗೋದಕ್ಕೆ ತಯಾರಾಗಿದ್ದೀರಾ ಇವ್ರು ಯಾಕಿದ್ನೆಲ್ಲ ನಮ್ ಕೇಳ್ತಿದ್ದಾರೆ ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ ಬಟ್ ಏನಂತ ಗೊತ್ತಾಗ್ತಿಲ್ವೇ ಫಾರಿನ್ ಅಲ್ಲಿ ಕೆಲಸ ಜಾಸ್ತಿ ಸಂಬಳ ಯಾರಿಗ ತಾನೆ ಬೇಡ ನೀವು ನಮ್ಮ ಆಫರ್ನ ಒಪ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಸರ್ ಈ ದೇಶ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಹೋಗಲ್ಲ ಅಲ್ಲೇನಿದೆ ಅಂತ ಹೋಗ್ಬೇಕು ಸರ್ ಎಲ್ರು ಎಲ್ರಿಗೂ ಪರಿಚಯ ಇರ್ತೀವಿ ಎಲ್ರು ಎಲ್ರ ಕಷ್ಟ ಸುಖನು ವಿಚಾರಿಸ್ತೀವಿ ಒಬ್ರಿಗೊಬ್ರು ಸಹಾಯಕ್ಕೆ ಬರ್ತೀವಿ ಇಂಥ ಸುಖ ಇಂಥ ನೆಮ್ಮದಿ ಫಾರಿನ್ ಅಲ್ಲಿ ಸಿಗತ್ತಾ ಸರ್ ಇರೋ ಸೌಭಾಗ್ಯ ಬಿಟ್ಟು ಸಂಬಳದ ಮುಖ ನೋಡ್ಕೊಂಡು ಗೊತ್ತು ಪರಿಚಯ ಇಲ್ದಿರೋ ಜಾಗಕ್ಕೆ ನಾನು ಯಾಕೆ ಸರ್ ಹೋಗಿ ಇದಕ್ಕೆ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ ಎಲ್ಲೂ ಇಲ್ಲ ಸರ್ ಇದೇ ಮೊದಲನೇ ಇಂಟರ್ವ್ಯೂ ಹೌದು ಸರ್ ಇದೇ ಫಸ್ಟ್ ಐ ಸಿ ವಾಟ್ ನಾಟ್ ಸೆನ್ಸ್ ನಾನ್ ರ್ಯಾಂಕ್ ಹೋಲ್ಡರ್ ನಾನ್ ಎಂ ಬಿ ಎ ಮಾಡಿ ರ್ಯಾಂಕ್ ತೆಗೆದಿದ್ದು ರಿಸೆಪ್ಷನಿಸ್ಟ್ ಆಗೋದಿಕ್ಕಲ್ಲ ಲುಕ್ ಮಾರ್ಕೆಟ್ ಅಲ್ಲಿ ನಿಮ್ದು ಲೀಡಿಂಗ್ ಕಂಪನಿ ಇರ್ಬೋದು ಹಂಗಂತ ಯಾರಿಗೆ ಆಗ್ಲಿ ಹಿಂಗ್ ಇನ್ಸಲ್ಟ್ ಮಾಡೋದು ಸರಿಯಲ್ಲ ಛೇ ಏನಾಯ್ತು ಉಮೇಶ್ ಎನಿ ಪ್ರಾಬ್ಲಮ್ ಹಾಗೇನಿಲ್ಲ ಸರ್ ನಾವು ರಿಸೆಪ್ಷನಿಸ್ಟ್ ಪೋಸ್ಟ್ಗೆ ಕಾಲ್ ಫಾರ್ ಮಾಡಿ ನಾನು ಎಂ ಬಿ ಎ ಮಾಡಿದ್ದೀನಿ ರ್ಯಾಂಕ್ ಹೋಲ್ಡರ್ ಅಂದ್ರು 12,000 ಸ್ಯಾಲ್ರಿ ಅಂತಿದ್ದಾಗೆ ಅಪ್ಸೆಟ್ ಮಾಡ್ಕೊಂಡು ಹೋಗ್ತಾ ಇರ್ ಸರ್ ಏನೋ ಕನ್ಫ್ಯೂಷನ್ ಆಗಿರ್ಬೇಕು ಸರ್ ಎಕ್ಸ್ಕ್ಯೂಸ್ ಮೀ ಸಿಟ್ ಡೌನ್ ಇಲ್ಲ ಸರ್ ಪರವಾಗಿಲ್ಲ ಕೂತ್ಕೊಮ್ಮ ಪ್ಲೀಸ್ ಸಿಟ್ ಡೌನ್ ನಿಮ್ಮಂತ ಯೂತ್ಸ್ಗೆ ರೋಲ್ ಮಾಡಲ್ಸ್ ಇರ್ತಾರೆ ಫಾರ್ ಎಕ್ಸಾಂಪಲ್ ಸ್ಟೀವ್ ಜಾಬ್ಸ್ ಇಂದಿರಾ ನುಯಿ ವಾರೆನ್ ಬಫೆಟ್ ಮುಖೇಶ್ ಅಂಬಾನಿ ಹೀಗೆ ಅಂಥ ರೋಲ್ ಮಾಡಲ್ಸ್ ನಿಮ್ಗೆ ಯಾರು ಇಲ್ವಾ ಇಲ್ಲ ಸರ್ ನಂಗೆ ಆ ಥರದವ್ರು ರೋಲ್ ಮಾಡಲ್ ಯಾರು ಇಲ್ಲ ನನ್ಗೆ ಪ್ರಪಂಚನೇ ಬೇರೆ ಮತ್ತೆ ನಿಮಗೆ ರೋಲ್ ಮಾಡಲ್ಸ್ ಇಲ್ಲ ಯಾಕಿಲ್ಲ ಇದ್ದಾರೆ ಸರ್ ನನಗೆ ನನ್ನ ತಾಯಿನೇ ದೊಡ್ಡ ರೋಲ್ ಮಾಡೆಲ್ ಸರ್ ಅದ್ಯಾವುದೋ ಬ್ಯಾಂಕ್ನವ್ರ ಕಡೆ 3 ದಿನದಿಂದ ಫೋನ್ ಮಾಡ್ತಿದ್ದಾರೆ ನಾನು ಹೇಳ್ತೇನೆ ಇದ್ದೀನಿ ನಾನು ಮೀನಾಕ್ಷಿ ರಾಕೇಶ್ ಅಲ್ಲ ಮೀನಾಕ್ಷಿ ರಾಥೋಡ್ ಅಂತ ಅರ್ಥನೇ ಆಗ್ತಿಲ್ಲ ಅವ್ರಿಗೆ ತಲೆ ತಿಂತಾ ಇದ್ದಾರೆ ಅದೇನೋ ಸ್ಟಡಿ ಲೋನ್ ಅಂತೆ ನೆಟ್ಟಿಗೆ ಹೆಸರು ಹೇಳಕ್ ಬರಲ್ಲ ಇವ್ರಿಗೆ ಸ್ಟಡಿ ಲೋನ್ ಮೇಲೆ ಕೊಟ್ಬಿಡ್ತಾರೆ ಮೀನಾಕ್ಷಿ ಒಂದೊಂದ್ಸತಿ ತಪ್ಪಾಗುತ್ತೆ ಹೆಸರು ಒಂದೇ ಅಲ್ವಾ ಕನ್ಫ್ಯೂಷನ್ ನಾನೇನೇ ಮಾಡಿದ್ರು ಅದ್ರ ಹಿಂದಿನ ಮಾಸ್ಟರ್ ಮೈಂಡು ನೀವೇ ನಿಮ್ಮ ಮಾತು ಕೇಳ್ಕೊಂಡು ನಾನು ಕೆಲಸ ಕಳ್ಕೊಂಡೆ ಆದರೆ ನೀವು ಮಾತ್ರ ಸೇಫ್ ಆದ್ರಿ ಐ ಆಮ್ ಸಾರಿ ದಿವಕ ಸಿಚುವೇಶನ್ ಹಾಗಿತ್ತು ನಾನು ನಿಮ್ಮನ್ನು ಸೇವ್ ಮಾಡೋದಕ್ಕಾಗಲಿಲ್ಲ ಇರಲಿ ಬಿಡಿ ಸರ್ ಹಾಗಿದಾಗೋಯ್ತು ಇಷ್ಟು ದಿವಸ ನಿಮ್ಮ ಜೊತೆ ಇರೋ ಅವಕಾಶ ನನಗಿತ್ತು ಇನ್ನು ಮುಂದೆ ಅದ್ಯಾರು ಹೊಸ ಪಿ ಎ ಬರ್ತಿದ್ದಾನಂತೆ ಮೊದಲು ಅವ್ನು ಯಾರು ಅಂತ ಫೈಂಡ್ ಔಟ್ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬಿಡಿ ಇಲ್ಲ ಅಂತಂದರೆ ಆ ಮನೇಲಿ ನಿಮ್ಮ ಆಟ ನಡೆಯೋದೇ ಇಲ್ಲ ಆಮೇಲೆ
ನನ್ನ ಸೀಕ್ರೆಟ್ಸ್ ಎಲ್ಲ ನಿನಗೆ ಗೊತ್ತಿದೆ. ನಿನ್ನಿಂದ ನನಗೆ ತೊಂದರೆ ಆಗಲ್ಲ ಅಂತ ಏನು ಗ್ಯಾರಂಟಿ? ಡೋಂಟ್ ವರಿ ಸರ್, ಕಳ್ಳನಿಗೂ ಒಂದು ನಿಯತ್ ಅಂತ ಇರುತ್ತೆ. ಆ ನಿಯತ್ತಿಗೆ ಕರೆಕ್ಟಾಗಿ ಸುಂಕ ಕಟ್ಬಿಡಿ. ನಿಮ್ಗೇನು ಪ್ರಾಬ್ಲಮ್ ಆಗದಿರೋಂಗೆ ನಾನು ನೋಡ್ಕೊತೀನಿ. ಓಕೆನಾ? ಓಕೆ, ನಿನಗೇನು ಸಿಗಬೇಕು ಎಲ್ಲ ಸಿಗತ್ತೆ. ಡೋಂಟ್ ವರಿ. ನಾ ಹೇಳಿದ್ದೀನ, ಸೀರಿಯಸ್ ಆಗಿ ತಗೊಳ್ಳಿ ಸರ್. ಮೊದಲು ಆ ಹೊಸ ಪಿ ಯಾರು ಅಂತ ತಿಳ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಬಂಡವಾಳ ಅಷ್ಟೇ ಅಲ್ಲ, ನಿಮ್ಮ ಬೆನ್ನಿಂದ ಇದಾರಲ್ಲ ಕಿಂಗ್ ಪಿನ್ನು, ಅವ್ರ ಬಂಡವಾಳನೂ ಈಚೆ ಬರುತ್ತೆ. ಹುಷಾರಾಗಿರಿ ಸರ್, ನಾನು ಬರ್ತೀನಿ. ಅಪೂರ್ವ, ಇಂಚರ ಇಲ್ಲಮ್ಮ. ಅಕ್ಕ ಇನ್ನೂ ಬಂದಿಲ್ಲ ಮಾವ. ಇನ್ನೂ ಬಂದಿಲ್ವಾ? ಮತ್ತೇನೋ ಎಡ್ವರ್ಟ್ ಮಾಡ್ಕೊಂಡು ಮಾವನ ಮನೆ ಕಡೆ ಹೋಗಿದ್ದಾಳು ಅನ್ಸುತ್ತೆ. ಓ, ಹೋಗಿ ಬಂದ್ರೆ ತಾನೇ ಸಂಬಂಧ ಗಟ್ಟಿ ಆಗೋದು. ಅಪ್ಪ ಏನಕ್ಕೋ ಸ್ಟೇಷನ್ ಕಡೆ ಹೋಗಿ ಬನ್ನಿ, ಗೊತ್ತಾಗತ್ತೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಆ ಇಂಚರ ಬಗ್ಗೆ ಆಡ್ಕೊಂಡು ಹೋಗೋದಕ್ಕೆ ಒಂದ್ ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಇವತ್ತು ಅವಳು ಬಿದ್ದಿರ್ಬೋದು, ಹಾಗೆ ಅಂತ ಅವಳನ್ನು ಅಪಹಾಸ್ಯ ಮಾಡ್ಕೊಂಡು ನಗಬೇಡಿ. ಯಾರಿಗೂ ಗೊತ್ತು, ಆ ದೇವರು ಒಂದಲ್ಲ ಒಂದ್ ದಿವಸ ನಿಮಗಿಂತ ತುಂಬಾ ಎತ್ತರ ಸ್ಥಾನಕ್ಕೆ ಅವಳನ್ನ ತಗೊಂಡು ಹೋಗ್ಬೋದು. ಯಾರನ್ನೂ ಕೀಳ ಕಾಣಬೇಡಿ, ಕಾಲ ಹಾಗೆ ಇರಲ್ಲ. ಅಕ್ಕ, ನನ್ನ ಮನಸ್ಸಿಗೆ ಇವತ್ತು ನೆಮ್ಮದಿ ಸಿಕ್ತಕ್ಕ. ಆ ಹುಡುಗಿ ಹತ್ತರಲ್ಲಿ 11 ಅಂದ್ಕೊಂಡಿದ್ದೆ, ಆದ್ರೆ ಅವಳು 1000ಕ್ಕೊಬ್ಬಳಕ್ಕ. ನಾನು ಹುಡುಕ್ತಿದ್ದ ಎಲ್ಲ ಗುಣ ಅವಳು ಒಬ್ಬಳಲ್ಲೇ ಇದೆ. ಅವಳಿಗೆ ವಿದೇಶದ ಮೋಹನೇ ಇಲ್ವಂತೆ. ಅಲ್ಲೇನಿದೆ, ಎಲ್ಲ ಇಲ್ಲೇ ಇದೆ ಅಂತ ಹೇಳ್ತಾಳೆ. ಅವಳಿಗೆ ಅವ್ರ ಅಮ್ಮನೇ ರೋಲ್ ಮಾಡಲ್ ಅಂತೆ. ಈಗಿನ ಕಾಲದಲ್ಲಿ ಅಂತವ್ರು ಸಿಗೋದು ಬಹಳ ಕಷ್ಟ. ಹೇಗ್ ಮ್ಯಾನೇಜ್ ಮಾಡ್ತೀರಾ? ಕಷ್ಟ 1000 ಇರತ್ತೆ, ಅದೆಲ್ಲ ಏನೇ ಇದ್ರು ತಪ್ಪು ತಪ್ಪೇ ಅಲ್ವಾ? ಕಷ್ಟ ತಪ್ಪು ಮಾಡೋದಕ್ಕೆ ನೆಪ ಆಗ್ಬಾರ್ದಲ್ವಾ? ನೋಡಿ, ಎಲ್ಲಾ ಟೈಮಲ್ಲೂ ತಪ್ಪು ಸರಿನ ಲೆಕ್ಕ ಹಾಕ್ತಾ ಕೂತ್ಕೋಬಾರ್ದು. ಬಂದಿದ್ದನ್ನ ಬಂದ್ ಹಾಕಿ ತಗೋಬೇಕು. ಮಾವ, ಅಕ್ಕ ಫೋನ್ ಮಾಡಿದ್ಲು, ಇನ್ನೇನು ಇಲ್ಲೇ ಇದ್ದಾಳಂತೆ, ಬಂದ್ಬಿಡ್ತಾಳೆ. ಅಕ್ಕ ಬಂದ್ಲು. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಹುಡುಕಿದಾಳೆ, ಎಲ್ಲೂ ಗಿಟ್ಟಿಲ್ಲ, ಅದಕ್ಕೆ ಸಪ್ಪೆ ಮುಖ ಹಾಕೊಂಡು ಬಂದಿದ್ದಾಳೆ. ಯಾಕಮ್ಮ ಇಂಚರ ಒಂಥರ ಇದೆಯಾ? ನೋಡು, ಅಗಸ್ತ್ಯ ಯಾವತ್ತೂ ನಿನ್ನ ಮಾತನ್ನ ತೆಗೆದಾಕಲ್ಲ. ದೇಶ ಬಿಟ್ಟು ಹೋಗೋ ಅಗಸ್ತ್ಯನ ಕನಸಿಗೆ ನೀನು ಸಾಥ್ ಕೊಡ್ಬೇಡ. ಸಾಧ್ಯವಾದರೆ ಅವನಿಗೆ ಇಲ್ಲೇ ಇರಕ್ಕೆ ಬುದ್ಧಿವಾದ ಹೇಳು. ಅವನು ಈ ಮನೆ ಭವಿಷ್ಯ ಕಣೆ. ಅವನೇ ಇಲ್ಲಿಲ್ದೇ ಇದ್ರೆ ನಾಳೆ ದಿವಸ ಇಂಥ ದೊಡ್ಡ ಸಾಮ್ರಾಜ್ಯನ ನೋಡ್ಕೊಳ್ಳೋರು ಯಾರು? ಎಲ್ಲನೂ ಸೂತ್ರ ಇಲ್ಲದೆ ಇರೋ ಗಾಳಿ ಪಟದ ತರ ಆಗೋಗುತ್ತೆ. ಯಾರು ಏನೇ ಅಂದ್ರು ನನ್ನ ಮನಸ್ಸಿನ ವಿರುದ್ಧವಾಗಿ, ಅಗಸ್ತ್ಯನ ಇಷ್ಟದ ವಿರುದ್ಧವಾಗಿ ಏನೂ ಮಾಡಲ್ಲ. ಅಗಸ್ತ್ಯ ಏನೇ ಮಾಡಿದ್ರು ಕೊನೆಯವರೆಗೂ ನಾನು ಅವನ ಜೊತೆಯಲ್ಲಿರ್ತೀನಿ. ಅಷ್ಟಕ್ಕೂ ಅಗಸ್ತ್ಯಂಗ್ ಈ ಮನೇಲಿ ಸಿಕ್ಕಿದ್ದೇನು? ಬರೀ ನೋವು. ಮತ್ತೆ ಅವನು ತನ್ನ ಖುಷಿನ ನೆಮ್ಮದಿನ ಹುಡ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ ಮಾ? ಇಷ್ಟು ಮೇಲೂ ಅವನ್ ಮಾಡ್ತಿರೋ ತಪ್ಪು ಅನ್ನೋದು ನಿಮ್ ವಾದ ಆಗಿದ್ರೆ ನೀವೇ ಅವನ ಹತ್ರ ಮಾತಾಡ್ಬೋದಲ್ಲ. ಕೆಲ್ಸಕ್ ಬರ್ದಲೆ ಇರೋ ಈ ಮೂದೇವಿಗೆ ತಿಂಗಳಿಗೆ 58,000 ರೂಪಾಯಿ ಸಂಬಳ ಬರೋ ಕೆಲ್ಸನ ಹೇಗ್ ಸಾಧ್ಯ? ಯಾವನೋ ತಲೆ ಕೆಟ್ಟವನಿರ್ಬೇಕು. ಪಟ್ನಲ್ಲಿ ನನ್ ತಲೆ ಕೆಟ್ತಾ ಇದೆ. ಇದೆಲ್ಲ ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಿಲ್ಲ ನನ್ಗೆ. ಇದ್ರ ಹಿಂದೆ ಏನೋ ಒಂದ್ ಮಸ್ಲತ್ತಿದೆ. ಅವಳ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಸಾಕು ನಿಲ್ಸು ಶಿವಾನಿ, ಅಸಹ್ಯ. ಇದಕ್ಕೆ ಇದಕ್ಕೆ ಹೊಟ್ಟೆ ಉರಿ ಅಂತ ಹೇಳೋದು? ನಾನಾಗ್ಲೇ ಹೇಳಿದ್ದೆ ತಾನೆ, ಇಂಚರ ನಿಮ್ಗಿಂತ ಎತ್ತರಕ್ಕೆ ಬೆಳೀತಾಳೆ ಅಂತ ಹೇಳಿ. ಆದ್ರೆ ನನ್ನ ಮಾತು ಇಷ್ಟು ಬೇಗ ನಿಜ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಇಷ್ಟು ದಿನ ಅವಳನ್ನ ಆಡ್ಕೊಂಡು ನಕ್ರಿ, ಗೋಳೈಕೊಂಡ್ರಿ, ಅವಮಾನ ಮಾಡಿದ್ರಿ. ಈಗ ಅವಳ ಟೈಮ್ ಬಂದಿದೆ. ಮುಂದೆ ಒಂದು ದಿವಸ ಅವಳ ಮುಂದೆನೆ ಕೈ ಚಾಚೋ ಪರಿಸ್ಥಿತಿ ಬಂದರೂ ಬರುತ್ತೆ. ಹುಷಾರಾಗಿದೆ.
ಸಂಗತಿ ಅಕ್ಕ, ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ. ಬುದ್ಧಿ ಬಂದಾಗ್ಲಿಂದ ನೋಡ್ತಿದ್ದೀನಿ, ಅಮ್ಮ ಯಾವತ್ತೂ ಹೀಗಿರ್ಲಿಲ್ಲ. ರೆಕ್ಕೆ ಇಲ್ದಿರೋ ಹಕ್ಕಿ ತರ ಹಾರಾಡ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ನೀನೇ ಅಕ್ಕ. ಮತ್ತೆ ಅಕ್ಕ, ನಿಂಗೆ ಈ ಕೆಲಸ ಹೇಗ್ ಸಿಕ್ತು? ಏನ್ ಗೊತ್ತಾ, ಇನ್ಮೇಲೆ ನಮ್ಗೆ ಯಾವ ಕಷ್ಟನೂ ಇರಲ್ಲ. ನಾನು ತುಂಬಾ ಹೆಮ್ಮೆ ಪಡ್ಕೊಂಡು ಮತ್ತೆ ಕಾಲೇಜ್ಗೆ ಹೋಗ್ತೀನಿ. ಯಾರ ಮುಂದೆನೂ ಕೈ ಚಾಚೋ ಅಗತ್ಯ ಇರಲ್ಲ.